ನಮಸ್ಕಾರ ಆತ್ಮೀಯರೇ, ನನ್ನ ವರ್ಣಾದಿತ್ಯ ನೋಟ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಅನಿಸಿರ್ಬೋದಲ್ಲ, ಇದೇನು ಲೊಕೇಶನ್ನ ಶಿಫ್ಟ್ ಮಾಡ್ಬಿಟ್ಟಿದ್ದಾರಾ ಇವರು, ಎಲ್ಲಿ ಹೋಗಿದ್ದಾರೆ, ಒಂದು ಕೌಂಟರ್ ಟಾಪ್ ಇಲ್ಲ ಏನಿಲ್ಲ ಅಂತಂದ್ಬಿಟ್ಟು. ನನ್ನ ಇಷ್ಟು ದಿವಸ ಅಂದರೆ ಸುಮಾರು ಸ್ವಲ್ಪನೇ, ಐ ಆಮ್ ವೆರಿ ನ್ಯೂ ಟು ದಿಸ್ ಚಾನಲ್, ಬರೀ 3 ವೀಡಿಯೋನೇ ನಾನು ಅಪ್ಲೋಡ್ ಮಾಡಿರೋದು. ಅದರೆಲ್ಲ ತುಂಬ ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅದರೊಬ್ಬರದ್ದು ಸೌಂಡ್ ಕೇಳಿಸುತ್ತೆ ನಿಮಗೆ, ಕಾ ಕೀ ಕೂ ಕಾ ಅಂತಂದ್ಬಿಟ್ಟು. ಅದು ಯಾರ್ದು ಯಾರವರು ಅಂತ ತೋರಿಸೋದಕ್ಕೇ ನಾನು ಇವತ್ತು ನಿಮಗೋಸ್ಕರ ನಾನು ಈ ಲೊಕೇಶನ್ಗೆ ಬಂದಿದ್ದೀನಿ. ನಾನೆಲ್ಲೂ ಹೋಗಿಲ್ಲ, ನಮ್ಮ ಮನೆ ಒಳಗಡೆ ಇದ್ದೀನಿ, ಅದೆಲ್ಲೂ ಹೋಗಿಲ್ಲ. ಬನ್ನಿ ಯಾರು ಅಂತ ನೋಡೋಣ. ಅಕ್ಕ ಅದು ಇವರೇ, ನಮ್ಮ ಮೀಕು. ಮೀಕು 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 ಸೌತ್ ಆಫ್ರಿಕನ್ ಗ್ರೇ ಪ್ಯಾರಟ್ ಅಂತ ಇದು. ನಮ್ಗೂ ನಮಗೆ ತುಂಬ ಫ್ರೆಂಡ್ಲಿ ಆಗಿದ್ದಾನೆ ಮೀಕು. ನನ್ನ ಮಗಳ ಹೆಸರೆಲ್ಲ ತುಂಬ ಚೆನ್ನಾಗಿ ಕರೆಯುತ್ತೆ, ನೀಟಾಗಿ ಮಾತಾಡಿಸುತ್ತೆ. ಕಿರ್ಚು ಮೀಕು, ಮೀಕು ಕಿರ್ಚು ಕಿರ್ಚು. ನನ್ನ ಮಗನಿಗೆ ಏನಾದ್ರು ರೈಮ್ಸ್ ಹೇಳ್ಕೊಡ್ಬೇಕಾದ್ರೂ ಅಷ್ಟೇ, ಅವರು ತಕ್ಕಂತೆ ಅವನು ಡ್ಯಾನ್ಸ್ ಸಹ ಮಾಡ್ತಾನೆ. ವೆರಿ ಗುಡ್, ವೆರಿ ಗುಡ್ ಮೀಕು, ವೆರಿ ಗುಡ್. ಹಾಯ್ ಎಲ್ಲರಿಗೂ, ಹಾಯ್ ಹಾಯ್ ಹಾಯ್. ಚಿಂಗ್ 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 ಮಾಡು, ಚಿಂಗ್ ಚಿಂಗ್. ವೆರಿ ಗುಡ್, ವೆರಿ ಗುಡ್. ಬಾಯ್, ಸೇ ಬಾಯ್ ಮೀಕು. ತಿರುಗಿಸ್ಕೊಂಬಿಟ್ಟ ಅಷ್ಟೇ, ಮುಗೀತು ಒಂದು. ಓಕೆ, ನಾನಿವತ್ತು ನಿಮಗೆ ಒಂದು ಡೆಸರ್ಟ್ನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ನಾನು ಡ್ರೆಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಕಲರ್ ಒಂದು ಹಣ್ಣನ್ನು ಇಟ್ಕೊಂಡು ಡೆಸರ್ಟ್ನ ಮಾಡ್ತಿದ್ದೀನಿ ಅಂತ. ಅದು ಮಾವಿನ ಹಣ್ಣು, ಮ್ಯಾಂಗೋ ಐಸ್ ಕ್ರೀಮ್. ಬರೀ 3 ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ನಾವು ಮನೆಯವರೆಲ್ಲ ಕುತ್ಕೊಂಡು ಮ್ಯಾಂಗೋ ಐಸ್ ಕ್ರೀಮ್ನ ತಿನ್ಬೋದು ಅಂತ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಬನ್ನಿ ಕಿಚನ್ ಕಡೆ ಹೋಗೋಣ, ಮತ್ತೆ ಆಗ್ತಡ ಶುರು ಮಾಡೋಣ. ಬನ್ನಿ, ನಾನಿಲ್ಲಿ ಈ ಬೇಕರ್ಸ್ ವಿಪ್ಪಿಂಗ್ ಕ್ರೀಮ್ ಪೌಡರ್ ಅಂತ ಯೂಸ್ ಮಾಡಿದ್ದೀನಿ. ಇದು ನೆಟ್ ವೈಟ್ ಬಂದು 50 grams. ಇದರಲ್ಲಿ ಶುಗರ್ ಕೂಡ ಇರುತ್ತೆ, ನಾವೇನು ಇದಕ್ಕೆ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡಬೇಕಂತ ಏನಿಲ್ಲ. ಆದರೆ ನಮ್ಮ ತೊಗೊಂಡಂತ ಮಾವಿನ ಮೇಲೆ ಹೋಗುತ್ತೆ. ಈ ಮಾವಿನ ತುಂಬ ಸೀತ್ ಅಂದ್ರೆ ಒಂದು ಚೂರು ಕೂಡ ಸಕ್ಕರೆ ಹಾಕೋದು ಬೇಕಾಗಿಲ್ಲ. ಅಕಸ್ಮಾತ್ ಉಳಿ ಇತ್ತಂದ್ರೆ ಮಾತ್ರ ನೀವು ಬೇಕಾದ್ರೆ ಸ್ವಲ್ಪ ಮಿಲ್ಕ್ ಮೇಡ್ ಅಂತ ಬರುತ್ತೆ ನೋಡಿ, ಕಂಡೆನ್ಸ್ಡ್ ಮಿಲ್ಕ್, ಅದನ್ನ ಬೇಕಾದ್ರೆ ನೀವು ಸೀ ನೋಡ್ಕೊಂಡು ಮಿಕ್ಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅವಶ್ಯಕತೆ ಇಲ್ಲ. ಈ ವಿಪ್ಪಿಂಗ್ ಪೌಡರ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್ ಪೌಡರ್ ಏನಿದೆಯಲ್ಲ ಅದು ಒಂದೇ ಸಾಕು. ಇದೊಂದು ಮಾವಿನ ಹಣ್ಣನ್ನ ನಾನು ಒಂದು 2 ಮಾವಿನ ಹಣ್ಣನ್ನಷ್ಟು ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇನ್ನು ಒಂದನ್ನ ಇದ ಸ್ಮಾಲ್ ಸ್ಮಾಲ್ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 200 ml ಅಷ್ಟು ಹಾಲು. ಹಾಲು ಕಾದು ಆರದ್ಮೇಲೆ ಇದು ಕೋಲ್ಡ್ ಆಗಿರಬೇಕು ಹಾಲು, ಅದನ್ನು ತಗೋಬೇಕು. ಹಾಗಾದ್ರೆ ಫಸ್ಟ್ ನಾವು ಇದನ್ನ ಸ್ವಲ್ಪ ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಈ ಪೌಡರ್ನ. ಅದು ಹೇಗೆ ಅಂದ್ರೆ ಎಲ್ಲಾದ್ರೂ ಬ್ಲೆಂಡರ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ತರ ಹ್ಯಾಂಡ್ ವಿಸ್ಕರ್ ಬರುತ್ತೆ ನೋಡಿ, ಇದರಲ್ಲೂ ಕೂಡ ನೀವು ಬ್ಲೆಂಡ್ ಮಾಡ್ಬೋದು. ಆದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಇದು ಬ್ಲೆಂಡ್ ಆಗೋದಕ್ಕೆ, ಬ್ಲೆಂಡರ್ ನಲ್ಲಿ ಬೇಗನೆ ಆಗೋಗ್ಬಿಡತ್ತೆ. ಇದು ಸ್ವಲ್ಪ ಟೈಮ್ ತಗೊಳೋದ್ರಿಂದ ಟೇಕ್ಸ್ ಟೈಮ್, ಇದರಲ್ಲಿ ಬೇಗನೆ ಆಗೋಗುತ್ತೆ. ಸೊ ನಾನು ನನ್ನ ಹತ್ರ ಬ್ಲೆಂಡರ್ ಇರೋದ್ರಿಂದ ನಾನು ಬ್ಲೆಂಡರ್ನೇ ಬಳಸಿ ಮಾಡ್ತಾ ಇದ್ದೀನಿ. ಫುಲ್ ಪ್ಯಾಕೆಟ್ ನ ಹಾಕೊಳ್ಳಿ. ನೆಕ್ಸ್ಟ್ ಹಾಲು, ಚಿಲ್ಡ್ ಮಿಲ್ಕ್ ಒಂದು 200 grams ಅಷ್ಟಕ್ಕಿಂತ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ. ಈಗ ಬ್ಲೆಂಡ್ ಮಾಡ್ಲಿಕ್ಕೆ ಶುರು ಮಾಡಿ. ಅದು ಎಷ್ಟು ಕನ್ಸಿಸ್ಟೆನ್ಸಿ ಇತ್ತು ನಾನು ತೋರಿಸ್ತೇನೆ ನಿಮಗೆ. ಒಂದು 3-4 ನಿಮಿಷದಷ್ಟೊತ್ತಿಗೆ ಈ ತರ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಾಗಿದ್ರೆ ಈ ತರ ಇದಾಗಿದೆ ಅಂತ ಹೀಗಿರುತ್ತೆ. ಕೈಯಲ್ಲಿ ಮಾಡಿದ್ರೆ ಹ್ಯಾಂಡ್ ವಿಸ್ಕರ್ ನ ಯೂಸ್ ಮಾಡಿದ್ರು ಈ ತರ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾನಿಲ್ಲಿ ಮ್ಯಾಂಗೋ ಪ್ಯೂರಿ ತೆಗೆದಿಟ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಇದ್ರೊಳಗಡೆ ಹಾಕಿ ಇದೊಂಚೂರು ಬ್ಲೆಂಡ್ ಮಾಡ್ತೀನಿ.
ಇವಾಗ ಆಗಿದೆ, ಇದು ನೀಟಾಗಿ ಬ್ಲೆಂಡ್ ಆಗಿದೆ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದಾದ್ಮೇಲೆ ನಾವು ಯಾವ ಒಂದು ಬೌಲ್ನಲ್ಲಿ ನಾವು ಫ್ರೀಸ್ ಮಾಡಕ್ ಇರ್ಬೇಕಲ್ವಾ ಐಸ್ ಕ್ರೀಮ್ನ, ಆ ಬೌಲ್ ತಗೊಂಡು ಇದನ್ನ ಪೂರ್ತಿ ಎಂಪ್ಟಿ ಮಾಡ್ಕೊಳ್ಳಿ. ಪೂರ್ತಿ ತಕ್ಕೊಂಡು ಈ ಮಾವಿನ ಹಣ್ಣು ಪೀಸಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಂಡು ಆ್ಯಡ್ ಮಾಡಿ. ಸೊ ಯೋರ್ ಮ್ಯಾಂಗೋ ಐಸ್ ಕ್ರೀಮ್ ಇಸ್ ರೆಡಿ. ಇದನ್ನ 12 hours ಫ್ರೀಸರ್ ನಲ್ಲಿ ಇಟ್ಬಿಡಿ, ಫ್ರಿಡ್ಜ್ ನಲ್ಲಿ ಆಗತ್ತೆ. ನಾವು ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿನ್ನೆ ನಾನು ಒಂದ್ ಸ್ವಲ್ಪ ಐಸ್ ಕ್ರೀಮ್ ನ ಮಾಡಿಟ್ಟೆ, ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಮತ್ತೆ ಕಂಟಿನ್ಯೂಟಿ ಇರ್ಬೇಕಲ್ವಾ, ತೋರಿಸ್ಬೇಕು ನಾನು ನಿಮ್ಗೆ ಸ್ಕೂಪ್ ಮಾಡಿ. ಹಾಗಾಗಿ ನಾನು ನಿನ್ನೆ ಸ್ವಲ್ಪ ಮಾಡಿಟ್ಟಿದ್ದೀನಿ, ಈಗ ಅದನ್ನ ನಾನು ಫ್ರೀಜರ್ ಇಂದ ಓಪನ್ ಮಾಡ್ತೀನಿ. ಇದನ್ನ ಫ್ರೀಜರ್ ಅಲ್ಲಿ ಇಟ್ಬಿಟ್ಟು ಅದನ್ನ ಓಪನ್ ಮಾಡಿ ತಗೊಂಡ್ಬರ್ತೀನಿ, ನೋಡಿ ಹೇಗಾಗಿರತ್ತೆ ಅಂತ. ನಾನು ನಿನ್ನೆ ಮಾಡಿಟ್ಟಿದೆ ಅಂತ ಹೇಳಿದ್ನಲ್ಲ, ಅದೇ ನೋಡಿ ಸ್ಕೂಪ್ ಮಾಡ್ತೀನಿ ನಿಮ್ಮ ಮುಂದೆ. ನೋಡಿ ನೋಡಿ, ಮ್ಯಾಂಗೋ ಚಂಕ್ಸ್ ಎಲ್ಲ ಹೇಗೆ ಕಾಣಿಸುತ್ತೆ ಅಂತ. ಓ ಆಗಿದೆ, ಮ್ಯಾಂಗೋ ಐಸ್ ಕ್ರೀಮ್ ಡೆಸರ್ಟ್ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೀಲಿಕಾಲ. ಇಟ್ಸ್ ಯಮ್. ನೀವು ಕೂಡ ಟ್ರೈ ಮಾಡಿ, ದಯವಿಟ್ಟು ನನ್ನ ವರ್ಣಾದಿತ್ಯ ನೋಟ ಚಾನೆಲ್ನ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು, ಬಾಯ್.